ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತ ಸನ್ಮಾನ್ಯ ಶ್ರೀ ಎ ಚಂದ್ರಶೇಖರ್ ಸರ್ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ಭಾರತೀಯ ರಾಜಕಾರಣಿಗಳ ಸಂಸ್ಥೆಯ ಪರವಾಗಿ ಹಾಗೂ ನಾಡಿನ ಎಲ್ಲಾ ವೀಕ್ಷಕರ ಪರವಾಗಿ ಸರ್ ನಮಗೆ ಹಾರ್ದಿಕ ಸ್ವಾಗತ ಸರ್ ನಾಡಿನ ಎಲ್ಲಾ ವೀಕ್ಷಕರಿಗೂ ವಂದನೆಗಳು ಖಂಡಿತ ಸರ್ ಮೊದಲನೆಯದಾಗಿ ತಮಗೆ ಕೇಳೋದಾದ್ರೆ ತಮ್ಮದೇ ಆದಂತ ಒಂದು ಸಣ್ಣ ಕಿರುಪರಿಚಯ ನಮ್ಮ ನಾಡಿನ ಒಂದು ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನನ್ನ ಹೆಸರು ಚಂದ್ರಶೇಖರ್ ಅಣ್ಣೇಶ್ವರ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಾನು 1992 ರಿಂದ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯನಾಗಿ ಕೆಲಸ ಮಾಡುತ್ತಾ ಇದ್ದೇನೆ ಈಗಾಗಲೇ 4 ಬಾರಿ ಪಂಚಾಯಿತಿ ಸದಸ್ಯನಾಗಿ 1 ಬಾರಿ ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ ನನ್ನ ಧರ್ಮಪತ್ನಿ ಸಹ ಒಂದು ಸಾರಿ ಗ್ರಾಮ ಪಂಚಾಯಿತಿ ಸದಸ್ಯನಿಯಾಗಿ ಒಂದು ಸಾರಿ ತಾಲೂಕು ಪಂಚಾಯಿತಿ ಸದಸ್ಯನಿಯಾಗಿ ಸಹ ಕಾರ್ಯನಿರ್ವಹಿಸಿರ್ತೀವಿ ನಾವು ಈ ಒಂದು ರಾಜಕಾರಣ ಬರೋ ಉದ್ದೇಶ ಏನು ಅಂದ್ರೆ ಸಮಾಜ ಸೇವೆ ಮಾಡಬೇಕು ಸಾಧ್ಯವಾದಷ್ಟು ಅಂತ ಉದ್ದೇಶ ಇಟ್ಕೊಂಡು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಖಂಡಿತ ತಾವು ಕೂಡ ಈ ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುರುಗಳ ಹೆಸರು ತಗೊಳ್ಳೋದಾದ್ರೆ ಯಾರ ಹೆಸರು ತಗೊಳ್ತೀರಿ ಅಂತ ಹೇಳಿ ಭಾವಿಸ್ತೀರಿ ನಮಗೆ ಆ ತರ ಯಾವುದೇ ರಾಜಕೀಯ ಗುರುಗಳಲ್ಲಿ ಇಲ್ಲ ಹಿನ್ನೆಲೆ ಆಗಲಿ ಏನು ಇಲ್ಲ ಒಂದು ಜನಗಳ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಮತ್ತು ಜನಗಳ ಒತ್ತಾಯದಿಂದ ನಾವು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾಗಿ ಬಂತು ಅಂತ ಹೇಳಿ ತಿಳಿಸ್ತೀನಿ ಖಂಡಿತ ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆ ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರವಹಿಸುತ್ತೆ ಈ ಒಂದು ಪಾತ್ರದ ಬಗ್ಗೆ ತಾವು ಕೂಡ ಈ ಕ್ಷೇತ್ರದ ಹಾಗೂ ಪಕ್ಷದ ಹಿರಿಯ ಮುಖಂಡರಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ತಾವು ಕಾಳಜಿ ವಹಿಸಿದಿರಾ ಸರ್ ನಾವು ಈಗಾಗಲೇ ತಮ್ಮ ಹೇಳಿದ ಹಾಗೆ ನಾನು ರಾಜಕಾರಣ ಎಂಟರ್ ಆದ್ಮೇಲೆ ಏನು ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿನ ದೇಶ ವಿದೇಶದಿಂದ ಸಹ ಒಂದು ಅಭಿವೃದ್ಧಿಯ ಆಗಿರತಕ್ಕಂತದ್ದನ್ನ ಅಳವಡಿಸಿಕೊಳ್ಳೋದಕ್ಕಾಗಿ ವಿದೇಶದಿಂದ ಸಹ ಒಂದು 28 30 ದೇಶಗಳ ಪ್ರತಿನಿಧಿಗಳು ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಾವು ಖ್ಯಾತಿಯನ್ನು ಪಡೆದಿದ್ವಿ 2013 ರಿಂದ 15 ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ಆ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ಇರಬಹುದು ಹಾಗೂ ಅಣ್ಣೇಶ್ವರ ಗ್ರಾಮದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸಹ ನಾನು ಪ್ರಾರಂಭ ಮಾಡಿದೆ ಅದರ ಜೊತೆಗೆ ಇಡೀ ಪಂಚಾಯಿತಿನ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉನ್ನತವಾದಂತಹ ಸ್ಥಾನ ಕಂಡಿದ್ದಕ್ಕೆ ಸಾಧ್ಯವಾಯಿತು ಆ ಸಂದರ್ಭದಲ್ಲಿ ಹಾಗಾದ್ರೆ ತಾವು ಕೂಡ ಸಮಾಜದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯ ನಿರ್ವಹಿಸಿರೋ ಕಾರಣ 1990 ಪೂರ್ವದ ರಾಜಕೀಯಕ್ಕೂ ನಂತರ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ತಿಳಿಸೋದಾದ್ರೆ ಜನಸಾಮಾನ್ಯರಿಗೆ ಏನು ವ್ಯತ್ಯಾಸ ತಿಳಿಸ್ಲಿಕ್ಕೆ ತಾವು ಇಷ್ಟಪಡ್ತೀರಿ ನಿಜವಾಗಲೂ 100ಕ್ಕೆ 100 ಪಾಲು ಹಿಂದಿನ ರಾಜಕಾರಣನೇ ಬೇರೆ ಇವತ್ತಿನ ರಾಜಕಾರಣನೇ ಬೇರೆ 1992ಕ್ಕೆ ಹಿಂದಿನ ರಾಜಕಾರಣದಲ್ಲಿ ಇಷ್ಟೊಂದು ಎಜುಕೇಶನ್ ಆಗಲಿ ತಿಳುವಳಿಕೆ ಆಗಲಿ ರಾಜಕೀಯದ ಬಗ್ಗೆ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ರಾಜಕಾರಣ ಅಂದರೆ ಏನು ರಾಜಕೀಯದಿಂದ ಏನೆಲ್ಲ ಅಭಿವೃದ್ಧಿಯನ್ನು ನಾವು ಮಾಡಬಹುದು ಅನ್ನೋ ವಿಷಯ ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾದ್ರೆ ಚುನಾವಣೆಗಳ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮ್ಮ ಭಾಗದಲ್ಲೆಲ್ಲ ಯಾವ ರೀತಿ ಕಾಣ್ತಾ ಇದೆ ಸರ್ ಇಲ್ಲ ಅದು ತಪ್ಪಾಗ್ತದೆ ಯಾಕೆಂದ್ರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿರೋ ತರ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಕ್ಷೇತ್ರ ಇರಬಹುದು ಇಲ್ಲ ವಿಧಾನಸಭಾ ಕ್ಷೇತ್ರ ಇರಬಹುದು ಎರಡೂ ಕ್ಷೇತ್ರದಲ್ಲೂ ನಾವೇನು ಈಗಾಗಲೇ ಹಿಂದೆ ಎಂಪಿಗಳ ಮತ್ತು ಎಂಎಲ್ಎಗಳನ್ನ ನಾವು ಗೆಲ್ಲಿಸ್ಕೊಂಡಿದ್ದೀವಿ ಅದು ಯಾವತ್ತೂ ಜಾತಿ ಆಧಾರದ ಮೇಲೆ ಆಗಿಲ್ಲ ಯಾಕೆಂದರೆ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ನಮ್ಮ ಭಾಗದಲ್ಲಿ 2 ಬಾರಿ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾದರು ಅವರು ಜನಾಂಗ ನೋಡೋಕೆ ಹೋದರೆ ಅತ್ಯಲ್ಪಸಂಖ್ಯಾತರವರು ಇಲ್ಲಿ ಹೆಚ್ಚಿನ ಜನಾಂಗ ಇರೋದು ಗೌಡ ಜನಾಂಗ ಆದರೂ ನಾವು ಅವರ ಆದರ್ಶನ ಮೆಚ್ಚಿ ನಾವು ಅವ್ರನ್ನ ಲೋಕಸಭಾ ಸದಸ್ಯರನ್ನಾಗಿ 2 ಬಾರಿ ಚುನಾಯಿಸಿದ್ವಿ 3ನೇ ಬಾರಿ ಈ ಒಂದು ಜಾತ್ಯತೀತ ಜನತಾದಳದ ಹೊಂದಾಣಿಕೆಯಿಂದ ನಾವು ಅದನ್ನು ಸೋಲ್ಬೇಕಾಗಿ ಬಂತು ಹಾಗೂ ಈ ಕ್ಷೇತ್ರದಲ್ಲಿ ಈಗ ಈ ಸಾರಿ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಂತ್ರಿಗಳಾಗಿ MLA ಅವರಾಗಿ ಚುನಾಯಿತರಾಗಿ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಬಟ್ ಇದಕ್ಕೆ ಹಿಂದೆ ಕೆ ವೆಂಕಟಸ್ವಾಮಿಯನ್ನು ಒಬ್ಬ
ಇವರು ಶಾಸಕರಾಗಿ ಚುನಾಯಿತರಾಗಿದ್ರು ಅವರೂ ಸಹ ಅವರ ಜನಾಂಗನೂ ಅಲ್ಪಸಂಖ್ಯಾತರಲ್ಲಿ ಹಾಗಾಗಿ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಯಾವುದೇ ಜಾತಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಆದರ್ಶಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತ ಇದೇ ರೀತಿಯಲ್ಲಿ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನು ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಂತೂ ಇದು ತಮಗೂ ಕೂಡ ತಿಳಿದಿರುತ್ತದೆ ಆದರೆ ತಮ್ಮ ಒಂದು ಈ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋ ಒಂದು ವಿಚಾರವಾಗಿ ತಾವು ಜನಸಾಮಾನ್ಯರಿಗೆ ಸತ್ಯಾಂಶವನ್ನು ವ್ಯಕ್ತಪಡಿಸ್ತೀರಿ ಈಗ ಅದು ಎಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತಿರೋದೆ ಏನು ಹಿಂದೆ ಬಿಜೆಪಿ ಸರ್ಕಾರದವರು ಇದ್ದಾಗ ಪ್ರತಿ ದಿವಸ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಪೇಟಿಎಂ ಸರ್ಕಾರ 40% ಸರ್ಕಾರ ಹಿಂದೆ ಇದೇ ಮೋದಿಯವರು ಚುನಾವಣೆಗೆ ಬಂದಾಗ ಕಾಂಗ್ರೆಸ್ ಸರ್ಕಾರ 10% ಸರ್ಕಾರ ಅಂತೇಳಿ ಘೋಷಣೆ ಮಾಡಿದ್ರು ಅದೇ ಅವ್ರ ಸರ್ಕಾರನೇ 40% ಸರ್ಕಾರ ಅಂತೇಳಿ ಘೋಷಣೆ ಮಾಡಿದಾಗ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಒಂದು ಮಾತನ್ನ ಎಲ್ಲೂ ಮಾತಾಡಲಿಲ್ಲ ಇವತ್ತು ಎಲ್ಲರಿಗೂ ಗೊತ್ತಿದೆ ರಾಜಕಾರಣ ಮತ್ತು ಅಧಿಕಾರ ವರ್ಗ ಎರಡೂ ಇವತ್ತು ಅವು ಅವ್ಯವಸ್ಥೆಯಾಗಿ ಕೂತಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಖಂಡಿತ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಿರೋ ಕಾರಣ ಮುಂದೆ ಬರ್ತಕ್ಕಂತಹ ಭವಿಷ್ಯದ ರಾಜಕಾರಣದಲ್ಲಿ ಯಾವುದೇ ಚುನಾವಣೆ ಆಗಿರಲಿ ಸೊ ತಾವು ತಿಳಿಸಕ್ಕೆ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನಸಾಮಾನ್ಯರಿಗೆ ಅರ್ಥಗರ್ಭಿತವಾಗಿ ತಾವು ತಿಳಿಸ್ತೀರಿ ಸರ್ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಏನ್ ಮಾಡಿದೆ ಅಂತೇಳಿ ಇವತ್ತು 70 ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಕ್ವಶನ್ ಮಾಡೋರು ಅವ್ರನ್ನ ಅವರೇ ಒಂದ್ಸಾರಿ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಅವ್ರು ಓದಿದ್ದ ಸ್ಕೂಲು ಯಾರು ಕಟ್ಟಿದ್ದು ಅವ್ರು ಓಡಾಡ್ತಾ ಇದ್ದಂಥ ಸಾರಿಗೆ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಅದು ಯಾರು ಮಾಡಿದ್ದು ಏನು 1947ರಲ್ಲಿ ಸ್ವತಂತ್ರ ಬಂದಾಗ ಈ ಭಾರತದಲ್ಲಿ ಎಷ್ಟು ಬಂದರಿತ್ತು ಎಷ್ಟು ವಿಮಾನ ನಿಲ್ದಾಣಗಳಿದ್ವು ಎಷ್ಟು ಸೈನ್ಯ ಇತ್ತು ಎಷ್ಟು ಕೈಗಾರಿಕೆಗಳಿದ್ವು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದೆಲ್ಲ ಇವತ್ತು ಏನೂ ಇಲ್ಲದೆ ಬರೀ ಕೇವಲ 8 ವರ್ಷ 9 ವರ್ಷದಲ್ಲಿ BJP ಸರ್ಕಾರದವ್ರು ಮಾಡಿದ್ದ ಮ್ಯಾಜಿಕ್ ಅಂತೂ ಅಲ್ಲ ಅದು ಹಿಂದೆ ಏನು ಮಾಡಿದ್ರು ಆ ಒಂದು ಅಭಿವೃದ್ಧಿನ ಇವರು ಮಾಡ್ತಾ ಬಂದ್ರೆ ಹೊರತು ಅಭಿವೃದ್ಧಿ ಮಾಡೋದಕ್ಕಂತೂ ಸಾಧ್ಯ ಆಗಲಿಲ್ಲ ಅಂತ ನಾನು ಇಷ್ಟಪಡ್ತೀನಿ ಹೇಳಿ ಖಂಡಿತ ಕಟ್ಟ ಕಡೆಯದಾಗಿ ತಮಗೆ ಕೇಳೋದಾದ್ರೆ ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಹಾಗೂ ಪಕ್ಷದ ಹಿರಿಯ ಮುಖಂಡರಾಗಿ 4 ಬಾರಿ ಸದಸ್ಯರಾಗಿ ಪಂಚಾಯತಿನ ಕೂಡ ಅಲಂಕರಿಸಿದಿರಿ ಸೊ ಈ ವಿಚಾರವಾಗಿ ಕೇಳೋದಾದ್ರೆ ಮುಂದಿನ ಕಾಲಘಟ್ಟದಲ್ಲಿ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಾಗಿರ್ಬೋದು ಕ್ಷೇತ್ರವಾರು ಆಗಿರ್ಬೋದು ಏನೆಲ್ಲ ಒಂದು ಬೆಳವಣಿಗೆಗಳು ಮಾಡಬೇಕು ಅನ್ನೋ ಒಂದು ಆಲೋಚನೆಗಳು ಆಸೆ ಆಕಾಂಕ್ಷೆಗಳು ತಮ್ಮ ಮನಸ್ಸಿನಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಲ್ಲ ನಿಜವಾಗ್ಲೂ ತುಂಬಾ ಒಳ್ಳೆ ಪ್ರಶ್ನೆ ಇದು ಯಾಕೆಂದ್ರೆ ನಾವು ಈಗಾಗಲೇ ನಿಮ್ಗೆ ಹೇಳಿದ್ವಲ್ಲ ಈ ಒಂದು ಗ್ರಾಮ ಪಂಚಾಯತಿನ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದಂತಹ ಪಂಚಾಯತಿಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ನಾವು ಇವತ್ತು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದೀವಿ ಈವನ್ ಗ್ರಾಮ ಮಟ್ಟದಲ್ಲಿ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲೇ ಒಳಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕ ಸಂಪೂರ್ಣವಾಗಿ ವಿಫಲವಾಗಿದೆ ಆದರೂ ನಾವು ಇವತ್ತು ಪಂಚಾಯಿತಿ ಮಟ್ಟದಲ್ಲೇ ಒಂದು ಒಳಚರಂಡಿ ವ್ಯವಸ್ಥೆ ಮತ್ತು ಪ್ರತಿ ಕುಟುಂಬಕ್ಕೂ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಏನು ಕಸ ಸಂಗ್ರಹಣೆ ಮಾಡ್ತಾ ಇದೀವಿ ನಾವು ಮನೆ ಮನೆ ಕಸ ಸಂಗ್ರಹಣೆ ಮಾಡಿ ಅದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊತಾಳೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಖಂಡಿತ ಮುಂದೆ ಬರ್ತಕ್ಕಂತಹ ಭವಿಷ್ಯದ 2024ರ ಲೋಕಸಭಾ ಚುನಾವಣಾ ವಿಚಾರ ಕುರಿತು ತಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ತಾವು ಹೇಳೋದಾದ್ರೂ ಏನು ಸರ್ ಕೇಳೋದಾದ್ರೂ ಏನು ನಾನು ಈ ಸಂದರ್ಭದಲ್ಲಿ ಎಲ್ಲ ಮತ ಬಾಂಧವರಲ್ಲೂ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ಇವತ್ತು ಈ ಒಂದು ದೇಶ ಎತ್ತ ಸಾಕ್ತಾ ಇದೆ ಏನಾಗ್ತಾ ಇದೆ ಬರೀ ಜಾತಿ ಮತ್ತು ಧರ್ಮದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಏನು ಇರತಕ್ಕಂಥ ಮೋದಿ ಸರ್ಕಾರ ಇರ್ಬೋದು BJP ಸರ್ಕಾರ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ರಾಷ್ಟ್ರದಲ್ಲಿ ಇರ್ಬೋದು ಅದು ಬಿಟ್ಟು ಅಭಿವೃದ್ಧಿ ಕಡೆ ಯಾವುದೇ ಗಮನ ಕೊಡ್ತಾ ಇಲ್ಲ ಇವತ್ತು ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಹೇಳಿದ್ರು ನಾವು ಪ್ರತಿ ವರ್ಷ 2 ಕೋಟಿ ಜನಸಂಖ್ಯೆಗೆ ಇದಕ್ಕೂ ಏನು ಕೆಲಸ ಕೊಡ್ತೀವಿ ಅಂತೇಳಿ ಇವತ್ತು ಇರತಕ್ಕಂಥ ಕೆಲಸನೇ ಕಳ್ಕೋಬೇಕಾಗಿ ಬರ್ತಾ ಇದೆ ಏನು ನೋಟ್ ಬ್ಯಾನ್ ಮಾಡಿದ್ರು ನೋಟ್ ಬ್ಯಾನ್ ಮಾಡಿದ್ರಿಂದ ಏನು ಉಪಯೋಗ ಆಯಿತು ಅವ್ರು ಹೇಳಿದ್ದೇನು ಈ ಭಯೋತ್ಪಾದನೆ ನಿಂತೋಗ್ತದೆ ಭ್ರಷ್ಟಾಚಾರ ನಿಂತೋಗ್ತದೆ ಅಂತೇಳಿ ಇನ್ನೂ ಜಾಸ್ತಿ ಈಗಾಗಲೇ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಯಾವ್ಯಾವ ರಾಜಕಾರಣಿಗಳು ಮನೆಯಲ್ಲಿ ಮತ್ತು ಬಿಸ್ನೆಸ್ ಮ್ಯಾನ್ಗಳ ಮನೆಯಲ್ಲಿ ಎಷ್ಟೆಷ್ಟು ದುಡ್ಡನ್ನು ಸೀಸ್ ಮಾಡ್ತಾ ಇದ್ದಾರೆ ಅದರಿಂದ ಅನಾನುಕೂಲ ಆಯಿತು ಹೊರತು ಯಾವುದೇ ಅನುಕೂಲ ಅಂತೂ ಆಗಲಿಲ್ಲ ಒಂದು ಉತ್ತಮವಾದ ಪಕ್ಷ ಬಡವರ ಏಳಿಗೆಗಾಗಿ ಶ್ರಮಿಸುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ದಯಮಾಡಿ ಆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸೋ ಮುಖಾಂತರ ದೇಶದ ಅಭಿವೃದ್ಧಿಗೆ ಸಹಕರಿಸಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದಿರಾ
ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಭಾರತೀಯ ರಾಜಕಾರಣಿಗಳ ಸಂಸ್ಥೆಯ ಪರವಾಗಿ ಹಾಗೂ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಎ ಚಂದ್ರಶೇಖರ್ ಅವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡುತ್ತಿರ್ತಾರೆ ವೀಕ್ಷಕರೇ, ಇಂತವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣೆಗಳ ಸಂದರ್ಭಗಳಲ್ಲಿ ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.